ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇರ್ಬೋದು ಇವತ್ತಿನ ವಿಡಿಯೋನಲ್ಲಿ ನಾವು 10ನೇ ತರಗತಿ ಸಿರಿ ಕನ್ನಡ ಪಾಠ 3ರ ಭಾಷಾಭ್ಯಾಸವನ್ನು, ಅಂತಂದರೆ ಕನ್ನಡ ವ್ಯಾಕರಣವನ್ನು ಈ ವಿಡಿಯೋನಲ್ಲಿ ತಿಳಿಯೋಣ ಸ್ನೇಹಿತರೆ. ಗದ್ಯಪಾಠ 3, ಶುಕನಾಸನ ಉಪದೇಶ, ವಿದ್ಯಾವಾಚಸ್ಪತಿ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ, ಕೃತಿಕಾರರ ಪರಿಚಯ. ಇದಿಷ್ಟಾಗಿದ್ದು ನಾವೀಗ ಕನ್ನಡದ ವ್ಯಾಕರಣವನ್ನು ತಿಳಿಯೋಣ ಸ್ನೇಹಿತರೆ. ಈ ಮಾತುಗಳು ಸಂದರ್ಭದೊಡನೆ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ ಅಂತ ಇದೆಯಲ್ವಾ. ಈ ಪ್ರಶ್ನೆಗಳು ಆದ ನಂತರ ನಾವು ಈ ಕೆಳಗಿನ ಪದಗಳ ವಚನ ಬದಲಾಯಿಸಿ ಬರೆಯಿರಿ ಅಂತಿದೆಯಲ್ವಾ, ಅಂತಂದರೆ 3ನೇ ಪಾಠದ ಗ್ರಾಮರ್ ಅಂತ ತಿಳಿಯೋಣ. ಈ ಕೆಳಗಿನ ಪದಗಳ ವಚನ ಬದಲಾಯಿಸಿ ಬರೆಯಿರಿ ಅಂತ ಇದೆಯೇ ನೋಡಿ, ಅದನ್ನು ಈಗ ನಾವು ಇಲ್ಲಿ ತಿಳಿಯೋಣ. ಈಗ ಇಲ್ಲಿ ಕಿವಿಯೋಲೆ, ಕತ್ತಿಗಳು, ಹಾವು, ಬಿಂದಿಗೆಗಳು, ಹೂಗಳು, ಬಟರು ಅಂತ ಈ ಪದಗಳಿಗೆ ನಾವು ವಚನ ಬದಲಾಯಿಸಿ ಬರೀಬೇಕಾಗಿರುತ್ತೆ. ಕಿವಿಯೋಲೆ ಅಂತಂದರೆ ಕಿವಿಯೋಲೆಗಳು ಅಂತಂದರೆ ಏಕವಚನದಲ್ಲಿದೆ, ನಾವು ಬಹುವಚನಕ್ಕೆ ಬದಲಾಯಿಸಿ ಬರೆಯಬೇಕು. ಇಲ್ಲಿ ಕತ್ತಿಗಳು ಬಹುವಚನ ಇದೆ, ನಾವೇನು ಮಾಡಬೇಕು, ಏಕವಚನಕ್ಕೆ ಬರೆಯಬೇಕು. ಕತ್ತಿಗಳು ಕತ್ತಿ, ಹಾವು ಹಾವುಗಳು ಏಕವಚನ ಬಹುವಚನ, ಬಿಂದಿಗೆಗಳು ಬಿಂದಿಗೆ ಬಹುವಚನ ಏಕವಚನ, ಹೂಗಳು ಬಟರು ಹೂಗಳು ಬಟ ಬಟರು ಬಹುವಚನ, ಹೂಗಳ ಬಟ ಏಕವಚನ. ಈಗ ನಿಮ್ಗೆ ಅರ್ಥ ಆಗಿದೆ ಅನ್ಕೊತ ಇದ್ದೀನಿ. ಈಗ ಸೆಕೆಂಡ್ ಒನ್ ಇದೆಯಲ್ಲ, ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತ. ಈಗ ತಲೆ ಗಡರಿ, ಗುರುಪದೇಶ, ಹಾಲುಗಡಲು, ಪಟ್ಟಾಭಿಷೇಕ, ಈ ಪದಗಳಿಗೆ ನಾವು ಬಿಡಿಸಿ ಬರೆದು ಸಂಧಿಗಳನ್ನು ತಿಳಿಸೋಣ. ತಲೆಗೆ ಪ್ಲಸ್ ಅಡರಿ, ತಲೆಗಡರಿ ಲೋಪಸಂಧಿ, ಗುರು ಪ್ಲಸ್ ಉಪದೇಶ ಗುರುಪದೇಶ ಸವರ್ಣ ದೀರ್ಘ ಸಂಧಿ, ಹಾಲು ಪ್ಲಸ್ ಕಡಲು ಹಾಲ್ಗಡಲು ಆದೇಶ ಸಂಧಿ, ಪಟ್ಟ ಪ್ಲಸ್ ಅಭಿಷೇಕ ಪಟ್ಟಾಭಿಷೇಕ ಸವರ್ಣ ದೀರ್ಘ ಸಂಧಿ. ಇಲ್ಲಿ ನೋಡಿ, ಕೊಟ್ಟಿರೋ ಸೂಚನೆಯಂತೆ ಉತ್ತರಿಸಿ. ಇಲ್ಲಿ ಸೂಚನೆಯನ್ನು ಕೊಟ್ಟಿರ್ತಾರೆ, ಅದಕ್ಕೆ ತಕ್ಕಾಗಿ ನಾವು ಉತ್ತರವನ್ನು ಬದಲಾಯಿಸಿ ಬರೀಬೇಕಾಗಿರುತ್ತೆ. ನೋಡೋಣ ಮೊದಲನೇ ಪ್ರಶ್ನೆ ಹೇಗಿದೆ ಅಂತ. ಹಂಪಿಯಲ್ಲಿನ ದೇವಾಲಯ ನೋಡಿಕೊಂಡು ಬಂದೆವು, ಇದು ಭೂತಕಾಲ ಆಗಿರುತ್ತೆ, ಇದನ್ನು ಭವಿಷ್ಯತ್ ಕಾಲಕ್ಕೆ ಪರಿವರ್ತಿಸಿ ನಾವು ಬರೀಬೇಕಾಗಿರುತ್ತೆ. ಹಂಪಿಯಲ್ಲಿನ ದೇವಾಲಯ ನೋಡಿಕೊಂಡು ಬರುವೆವು, ಭವಿಷ್ಯತ್ ಕಾಲಕ್ಕೆ ಪರಿವರ್ತನೆ ಮಾಡಿಕೊಂಡು ಇಲ್ಲಿ ಬರುವೆವು ಅಂತ ಬರೀಬೇಕಾಗಿರುತ್ತೆ. ಎರಡನೇ ಪ್ರಶ್ನೆ, ಶೈಕ್ಷಣಿಕ ಅಧ್ಯಯನ ದೃಷ್ಟಿಯಿಂದ ಶೈಕ್ಷಣಿಕ ಪ್ರವಾಸ ಮಾಡುವರು, ವರ್ತಮಾನ ಕಾಲಕ್ಕೆ ಪರಿವರ್ತಿಸಿ. ಶೈಕ್ಷಣಿಕ ಅಧ್ಯಯನ ದೃಷ್ಟಿಯಿಂದ ಶೈಕ್ಷಣಿಕ ಪ್ರವಾಸ ಮಾಡುತ್ತಾರೆ, ವರ್ತಮಾನ ಕಾಲಕ್ಕೆ ಬದಲಾಯಿಸಿ ಬರೀಬೇಕಾಗಿರುತ್ತೆ. ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ, ಇದನ್ನು ಭೂತಕಾಲಕ್ಕೆ ಪರಿವರ್ತಿಸಿ ಬರೀಬೇಕಾಗಿರುತ್ತೆ. ಹೆಜ್ಜೆ ಹೆಜ್ಜೆಗೂ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ, ಭೂತಕಾಲಕ್ಕೆ ಪರಿವರ್ತಿಸಿ ಬರೀಬೇಕು. ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳು ದೊರೆತವು ಅಥವಾ ದೊರೆತಿವೆ. ಇದಿಷ್ಟು ಇವತ್ತಿನ ಗ್ರಾಮರ್. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಮತ್ತೊಂದು ಪಾಠದ ಗ್ರಾಮರನ್ನು ತಿಳಿಯೋಣ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಒಂದು ಸಣ್ಣ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ನನ್ನ ಜೊತೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೊಂದು ತರಗತಿಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಗ್ರಾಮರ್ ಪಾಯಿಂಟೊಂದಿಗೆ ನಿಮ್ಮ ಜೊತೆಗೆ ಸೇರ್ತೀನಿ. ಅದುವರೆಗೂ ನಮಸ್ಕಾರ ಸ್ನೇಹಿತರೆ.